ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಜಮಖಂಡಿ ತಾಲೂಕಿನ ನಾಗನೂರ್ ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ತೊದಲುಬಾಗಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿನ ಎಲ್ಲ ಗ್ರಾಮದ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳ ಹಾಗೂ ಯುವಕರ ಸಭೆ ಕರೆಯಲಾಗಿತ್ತು. ಜಮಖಂಡಿ ತಾಲೂಕಿನ ನಾಗನೂರ್ ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ತೊದಲುಬಾಗಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿನ ಎಲ್ಲ ಗ್ರಾಮದ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳ ಹಾಗೂ ಯುವಕರ ಸಭೆ ಕರೆಯಲಾಗಿತ್ತು. ಸಭೆಯಲ್ಲಿ ಡಿಜಿಟಲ್ ನೋಂದಣಿ ಕಾರ್ಯದ ಪ್ರಗತಿ ಮತ್ತು ಪಕ್ಷದ ಸಂಘಟನೆಯ ಬಗ್ಗೆ ಸ್ವವಿವರವಾಗಿ ಚರ್ಚಿಸಲಾಯಿತು. ಸಭೆಯಲ್ಲಿ ಜಮಖಂಡಿ ತಾಲೂಕಿನ ಜನಪ್ರಿಯ ಶಾಸಕರಾದ ಶ್ರೀ ಆನಂದ ನ್ಯಾಮಗೌಡರ್ ಮಾತನಾಡಿ, ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸುವುದು ನಮ್ಮೆಲ್ಲರ ಹೊಣೆಯಾಗಿದೆ. ಪ್ರತಿ ಮನೆ ಮನೆಗೆ ತೆರಳಿ ಪಕ್ಷವು ಮಾಡಿದ ಅಭಿವೃದ್ಧಿಯ ಬಗ್ಗೆ ತಿಳಿಸಿದರು. ಸಭೆಯಲ್ಲಿ ಊರಿನ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಗಳು ಮತ್ತು ಹಿರಿಯರು, ಮುಖಂಡರು ಹಾಗೂ ಯುವಕರು ಭಾಗಿಯಾಗಿದ್ದರು. ಕುಷ್ಟಗಿ ತಾಲೂಕಿನ ಹನುಮಸಾಗರ ಗ್ರಾಮದ ನಿಸರ್ಗ ಸಂಗೀತ ವಿದ್ಯಾಲಯ ಹಾಗೂ ರಂಗ ಕಲಾವಿದರ ಸಂಘ ಆಶ್ರಯದಲ್ಲಿ ಶನಿವಾರ 9/4/2022 ಶ್ರೀ ಕರಿಸಿದ್ದೇಶ್ವರ ಮಠದ ಬಸವ ಮಂಟಪದಲ್ಲಿ ದಿವಂಗತ ಕರಿಸಿದ್ದಪ್ಪ ಈಶ್ವರಪ್ಪ ಚಿನಿವಾಲರವರ ಇವರ ಸಮಾಜಮುಖಿ ಸೇವೆಯನ್ನು ಕುರಿತು ಲೇಖಕ ಶ್ರೀ ಕಿಶನ್ ರಾವ್ ಕುಲಕರ್ಣಿಯವರು ಬರೆದಿರುವ ತತ್ವಾದರ್ಶಿ ಪುಸ್ತಕ ಬಿಡುಗಡೆ ಹಾಗೂ 185ನೇ ಸರಣಿ ಸಂಗೀತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷ ಮಲ್ಲಯ್ಯ ಕೋಮಾರಿ ಹಾಗೂ ಕಾರ್ಯದರ್ಶಿ ಶ್ರೀದೇವಿ ಕೋಮಾರಿ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹನುಮಸಾಗರ ಗ್ರಾಮದ ನಿಸರ್ಗ ಸಂಗೀತ ವಿದ್ಯಾಲಯ ಮತ್ತು ರಂಗ ಕಲಾವಿದರ ಸಂಘದ ಆಶ್ರಯದಲ್ಲಿ ಏಪ್ರಿಲ್ 9 ಶನಿವಾರದಂದು ಶ್ರೀ ಕರಿಸಿದ್ದೇಶ್ವರ ಮಠದ ಬಸವ ಮಂಟಪದಲ್ಲಿ ದಿವಂಗತ ಕರಿಸಿದ್ದಪ್ಪ ಈಶ್ವರಪ್ಪ ಚಿನಿವಾಲರ್ ಅವರ ಸಮಾಜಮುಖಿ ಸೇವೆಯನ್ನ ಕುರಿತು ಲೇಖಕ ಶ್ರೀ ಕಿಶನ್ ರಾವ್ ಕುಲಕರ್ಣಿ ಅವರು ಬರೆದಿರುವ ತತ್ವಾದರ್ಶಿ ಪುಸ್ತಕ ಬಿಡುಗಡೆ ಮತ್ತು 185ನೇ ಸರಣಿ ಸಂಗೀತ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷ ಮಲ್ಲಯ್ಯ ಕೋಮಾರಿ ಮತ್ತು ಕಾರ್ಯದರ್ಶಿ ಶ್ರೀದೇವಿ ಕೋಮಾರಿ ತಿಳಿಸಿದ್ದಾರೆ. ನಾಡೋಜ ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷ ಶ್ರೀ ಮಹೇಶ್ ಜೋಶಿ ಪುಸ್ತಕ ಬಿಡುಗಡೆ ಮತ್ತು 185ನೇ ಸರಣಿ ಸಂಗೀತ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಶಾಸಕ ಅಮರೀಗೌಡ ಪಾಟೀಲ್ ಬಯ್ಯಾಪುರ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ಮತ್ತು ಶ್ರೀಮತಿ ಗಂಗಮ್ಮ ಕರಿಸಿದ್ದಪ್ಪ ಚಿನಿವಾಲರ್ ಎಲ್ಲರೂ ದಿವಂಗತ ಕರಿಸಿದ್ದಪ್ಪ ಈಶ್ವರಪ್ಪ ಚಿನಿವಾಲರ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಿದ್ದಾರೆ. ಶಿಕ್ಷಣ ಇಲಾಖೆಯ ವಿಶ್ರಾಂತ ನಿರ್ದೇಶಕ ಸಿದ್ದರಾಮ ಮನಹಳ್ಳಿ ಪುಸ್ತಕ ಪರಿಚಯಿಸಲಿದ್ದಾರೆ. ಮಕ್ಕಳಿಂದ ಗೀತ ನಮನ ಮತ್ತು ಸಂಗೀತ ಕಾರ್ಯಕ್ರಮ ನಡೆಯಲಿದೆ. ನಾಡಧ್ವಜ ಕಟ್ಟೆಯಿಂದ ಶ್ರೀ ಕರಿಸಿದ್ದೇಶ್ವರ ಮಠದ ಬಸವ ಮಂಟಪದವರೆಗೆ ಮೆರವಣಿಗೆ ನಡೆಯಲಿದೆ. ಪ್ರಮುಖರಾದ ಶ್ರೀ ವಿಜಯ ಮಹಾಂತ ಸ್ವಾಮೀಜಿಗಳು, ಶ್ರೀ ಅನ್ನದಾನೇಶ್ವರ ಸ್ವಾಮೀಜಿ, ಶ್ರೀ ಶಿವಕುಮಾರ ಸ್ವಾಮೀಜಿ, ನಿವೃತ್ತ ಪ್ರಾಧ್ಯಾಪಕ ಎಸ್ ಟಿ ಪಾಟೀಲ್, ಲೇಖಕ ಕಿಶನ್ ರಾವ್ ಕುಲಕರ್ಣಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಶರಣೇಗೌಡ ಪಾಟೀಲ್, ನಬಿಸಾಬ್ ಕುಷ್ಟಗಿ, ಬಸವರಾಜ್ ಚಿನಿವಾಲರ್ ಹಾಗೂ ಪ್ರಮುಖರು ಭಾಗವಹಿಸಲಿದ್ದಾರೆ. ದಿವಂಗತ ಕರಿಸಿದ್ದಪ್ಪನವರು ಚಿನ್ವಾಲರ್ ಇವರ ಒಂದು ಗ್ರಂಥ, ಈ ಒಂದು ಗ್ರಂಥ ಬಿಡುಗಡೆ ಸಮಾರಂಭ ಇರ್ತೈತಿ. ಆ ಸಮಾರಂಭಕ್ಕೆ ನಾವು ಬರ್ತಾ ಇದ್ದೀವಿ, ತಾವು ಕೂಡ ಆಗಮಿಸಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತೇಳಿ. ಮತ್ತು ಇನ್ನೊಂದು ವಿಶೇಷ ಅಂದರೆ ಅವತ್ತು ನಮ್ಮ ಕಿಶನ್ ರಾವ್ ಕುಲಕರ್ಣಿಯವರು ಕೂಡ ದೊಡ್ಡ ಸನ್ಮಾನವನ್ನು ಚಿನ್ವಾಲರ್ ಕುಟುಂಬ ಆಗಿರ್ಬೋದು, ನಮ್ಮ ಸಿದ್ದನಕೊಳ್ಳ ಮಠದ ವತಿಯಿಂದನೂ ಒಂದು ಸನ್ಮಾನ ಐತಿ. ಅವೆಲ್ಲರೂ ಹನುಮಸಾಗರದ ಸುತ್ತಮುತ್ತಲಿನ ಗ್ರಾಮದವರು ಹಾಗೂ ಕರಿಸಿದ್ದಪ್ಪ ಚಿನ್ನಾಲ್ನವರ ಬಂಧು ಬಳಗದವರು ಎಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಜೀವನಾಧಾರಿತ ತತ್ವಾದರ್ಶಿ ಎಂಬ ಪುಸ್ತಕವು ಶ್ರೀ ಕರಿಸಿದ್ದೇಶ್ವರ ಮಠದ ಬಸವ ಮಂಟಪದಲ್ಲಿ ಅನಾವರಣಗೊಳ್ಳಲಿದ್ದು, ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಸಮಾಜ ಸೇವಕರಾಗಿರ್ತಕ್ಕಂಥ ಶ್ರೀ ಕರಿಸಿದ್ದಪ್ಪ ಚಿನ್ವಾಡ್ರವರನ್ನು ಕುರಿತು ಲೇಖಕ ಶ್ರೀ ಕಿಶನ್ ರಾವ್ ಕುಲಕರ್ಣಿಯವರು ಬರೆದಿರತಕ್ಕಂಥ ತತ್ವಾದರ್ಶಿ ಪುಸ್ತಕ ಬಿಡುಗಡೆ ಸಮಾರಂಭ ಇದ್ದು, ಇದು ನಮ್ಮ ನಿಸರ್ಗ ಸಂಗೀತ ವಿದ್ಯಾಲಯ ರಂಗ ಕಲಾವಿದರ ಸಂಘದ ಅಡಿಯಲ್ಲಿ ನಡೆಯತಕ್ಕಂಥ ಕಾರ್ಯಕ್ರಮವಿದ್ದು, ಎಲ್ಲರೂ ಕೂಡ ಎಲ್ಲ ಸಮಾಜದ ಹಿರಿಯರು, ಯುವಕರು, ಮಹಿಳೆಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಬೇಡಿಕೊಳ್ಳುತ್ತೇನೆ. ಎಲ್ಲ ಸಾಹಿತ್ಯ ಅಭಿಮಾನಿಗಳಿಗೆ, ಸಾರ್ವಜನಿಕರಿಗೆ ಈ ಒಂದು ತತ್ವಾದರ್ಶಿ ಪುಸ್ತಕ ಬಿಡುಗಡೆಗೆ
ಹಾಗೂ ತತ್ವಾದರ್ಶಿ ಪುಸ್ತಕ ಲೋಕಾರ್ಪಣೆಗೆ ತಮಗೆಲ್ಲರಿಗೂ ಹಾರ್ದಿಕವಾಗಿ ಸ್ವಾಗತ. ವಿಶೇಷವಾಗಿ ಬರೆಯಲ್ಪಟ್ಟಿರತಕ್ಕಂತಹ ಹಾಗೂ ಡಿಜಿಟಲ್ ದೃಶ್ಯ ಮಾಧ್ಯಮಗಳನ್ನು ಆಧರಿಸಿ ಮಾಡಿರ್ತಕ್ಕಂಥ ಈ ಪುಸ್ತಕಕ್ಕೆ ತಾವೆಲ್ಲರೂ ಬರಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಪ್ರತಿ ಮನೆಯಲ್ಲಿಯೂ ಮಹಿಳೆಯರಿಗೆ ಸೂಕ್ತ ಗೌರವ ಸಿಕ್ಕಾಗ ದೇಶ ಅಭಿವೃದ್ಧಿಯಾಗಲು ಸಾಧ್ಯ ಎಂದು ನೂತನವಾಗಿ ಸಿವಿಲ್ ನ್ಯಾಯಾಧೀಶೆಯಾಗಿ ಆಯ್ಕೆಗೊಂಡ ಪಲ್ಲವಿ ಪಾಟೀಲ್ ಅಭಿಪ್ರಾಯಪಟ್ಟರು. ಪ್ರತಿ ಮಹಿಳೆಗೂ ಗೌರವ ಸಿಕ್ಕಾಗ ದೇಶದ ಅಭಿವೃದ್ಧಿ ಹೊಂದಲು ಸಾಧ್ಯ ಎಂದು ಸಿವಿಲ್ ನ್ಯಾಯಾಧೀಶೆ ಪಲ್ಲವಿ ಪಾಟೀಲ್ ಅಭಿಪ್ರಾಯ ವ್ಯಕ್ತಪಡಿಸಿದರು. ಪ್ರತಿ ಮನೆಯಲ್ಲಿಯೂ ಮಹಿಳೆಯರಿಗೆ ಸೂಕ್ತ ಗೌರವ ಸಿಕ್ಕಾಗ ಮಾತ್ರ ದೇಶ ಅಭಿವೃದ್ಧಿಯಾಗಲು ಸಾಧ್ಯ ಎಂದು ನೂತನವಾಗಿ ಸಿವಿಲ್ ನ್ಯಾಯಾಧೀಶೆಯಾಗಿ ಆಯ್ಕೆಗೊಂಡ ಪಲ್ಲವಿ ಪಾಟೀಲ್ ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ತಾಯಂದಿರು ಮಾತ್ರ ಮಕ್ಕಳಿಗೆ ವಿದ್ಯೆ ನೀಡಿ ಸಂಸ್ಕಾರ ಸಂಸ್ಕೃತಿ ಹೇಳಿಕೊಡಬಲ್ಲರು, ಆಗ ದೇಶವೇ ಸುಸಂಸ್ಕೃತ ದೇಶವಾಗುತ್ತದೆ. ಆದ್ದರಿಂದ ಪ್ರತಿ ತಾಯಿಯನ್ನು ಸಮಾಜ ಗೌರವದಿಂದ ಕಾಣುವಂತಾಗಬೇಕು ಎಂದರು. ಅವರು ಉಗಾರದ ಶ್ರೀಹರಿ ವಿದ್ಯಾಲಯದ ವಿಹಾರ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಿಶು ಅಭಿವೃದ್ಧಿ ಯೋಜನೆ ಕಾಗ್ವಾಡ್ ಇವರ ಸಂಯುಕ್ತ ಆಶ್ರಯದಲ್ಲಿ ಜರುಗಿದ ತಾಲೂಕು ಮಟ್ಟದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಲ್ಲಿ ಮಾತನಾಡುತ್ತಿದ್ದರು. ಮಹಿಳೆ ಎಂದಿಗೂ ಅಬಲೆಯಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಕಲ್ಪನಾ ಚಾವ್ಲಾ ಸೇರಿದಂತೆ ಅನೇಕ ಮಹಿಳೆಯರಲ್ಲಿ ಸಾಧಿಸುವ ಛಲವಿತ್ತು, ಜೊತೆಗೆ ದೈವತ್ವದ ಗುಣವೂ ಇತ್ತು. ಇಂದಿನ ಮಹಿಳೆಯರು ಸಹ ಆತ್ಮಸ್ಥೈರ್ಯ ರೂಢಿಸಿಕೊಂಡು ಯಶಸ್ಸಿನೆಡೆ ಮುನ್ನುಗ್ಗಬೇಕು ಎಂದು ಹೇಳಿದರು. ಪ್ರಸ್ತುತ ದಿನಮಾನಗಳಲ್ಲಿ ಮಕ್ಕಳು ಮೊಬೈಲ್, ಸಾಮಾಜಿಕ ಜಾಲತಾಣಗಳಿಂದ ದಾರಿ ತಪ್ಪುತ್ತಿದ್ದಾರೆ. ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ, ದೌರ್ಜನ್ಯ, ಭ್ರೂಣ ಹತ್ಯೆ ಪ್ರಕರಣಗಳು ನಡೆಯುತ್ತಿವೆ. ಇವುಗಳನ್ನೆಲ್ಲ ತಡೆಯಲು ಸಮಾಜ ಸಹಕರಿಸಬೇಕೆಂದು ಹೇಳಿದರು. ಶ್ರೀಮಂತಿಕೆಗಿಂತ ಶಿಕ್ಷಣ ಮುಖ್ಯ. ಆದ್ದರಿಂದ ಮಕ್ಕಳಿಗೆ ಶಿಕ್ಷಣ ನೀಡಲು ಪ್ರಥಮ ಆದ್ಯತೆ ನೀಡಬೇಕೆಂದು ಕರೆ ನೀಡಿದರು. ಶಾಸಕ ಶ್ರೀಮಂತ್ ಪಾಟೀಲ್ ಮಾತನಾಡಿ, ಎಲ್ಲಿ ಮಹಿಳೆಯರಿಗೆ ಗೌರವ ಸಮಾನತೆ ನೀಡಲಾಗುತ್ತದೆಯೋ ಅಲ್ಲಿ ಸುಖ ಶಾಂತಿ ಅಭಿವೃದ್ಧಿ ನೆಮ್ಮದಿ ನೆಲೆಸಲು ಸಾಧ್ಯವೆಂದು ಕಾಗವಾಡ ಶಾಸಕ ಶ್ರೀಮಂತ್ ಪಾಟೀಲ್ ತಿಳಿಸಿದರು. ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಕವಲಗುಡ್ಡ ಸಿದ್ಧಯೋಗಿ ಆಶ್ರಮದ ಅಮರೇಶ್ವರ ಮಹಾರಾಜರು, ಹೆಣ್ಣು ತ್ಯಾಗದ ಸಂಕೇತ. ನಮ್ಮ ದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ಅಪಾರವಾದ ಗೌರವವಿದೆ. ಹೆಣ್ಣು ಮಕ್ಕಳನ್ನ ಪೂಜನೀಯವಾಗಿ ಕಾಣಿದರೆ ಮನೆ ನಂದಾದೀಪವಾಗುತ್ತದೆ. ಜೀವನದಲ್ಲಿ ನಿಜವಾದ ಸ್ವರ್ಗ ಸಿಗಬೇಕಾದರೆ ತಾಯಿಯನ್ನು ದೇವರಂತೆ ಕಂಡರೆ ಮಾತ್ರ ಸ್ವರ್ಗ ಸಿಕ್ಕಂತೆ. ಹೀಗಾಗಿ ತಾಯಿಯನ್ನು ಪೂಜ್ಯ ಭಾವದಿಂದ ನೋಡಿ ಅವಳ ಖುಷಿಯಲ್ಲಿ ಜೀವನ ಸಾಗಿಸೋಣ ಎಂದು ಹೇಳಿದ್ರು. ಈ ವೇಳೆ ಡಾಕ್ಟರ್ ಪ್ರಿಯವಂದ ಕುಲಗಬಾಳಿ ಉಪನ್ಯಾಸ ನೀಡಿದ್ರು. ಮಹಿಳಾ ನೌಕರ ಸಂಘ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮಹಿಳಾ ಸದಸ್ಯರು ಕುಣಿದು ಕುಪ್ಪಳಿಸಿದ್ರು. ನಂತರ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕಿಯರಿಗೆ ಅನುಪಮ ಸೇವಾ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ವೇಳೆ ಅಮರೇಶ್ವರ ಮಹಾರಾಜರು, ಶಾಸಕ ಶ್ರೀಮಂತ್ ಪಾಟೀಲ್, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಬೆಳಗಾವಿ ಜಿಲ್ಲಾಧ್ಯಕ್ಷ ಜಗದೀಶ್ ಪಾಟೀಲ್, ತಹಶೀಲ್ದಾರ್ ರಾಜೇಶ್ ಬುರ್ಲಿ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ವೀರನ್ಗೌಡ ಏಗನ್ಗೌಡರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಆರ್ ಮುಂಜೆ, ಸಿಡಿಪಿಒ ಸಂಜುಕುಮಾರ್ ಸದಲ್ಗೆ, ಕೆಟಿ ಕಾಂಬಳೆ ಅಧ್ಯಕ್ಷತೆಯನ್ನು ತಾಲೂಕು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಕಾಗವಾಡ್ ಘಟಕದ ಅಧ್ಯಕ್ಷ ಗೌಡಪ್ಪ ಸಡ್ಡಿ ವಹಿಸಿದ್ದರು. ಉಪಾಧ್ಯಕ್ಷರಾದ ಪ್ರವೀಣ್ ಹುಣಶಿಕಟ್ಟಿ, ಕೆಕೆ ಕುಲಕರ್ಣಿ, ಕಾರ್ಯದರ್ಶಿ ಶಿವಕುಮಾರ್ ಹರ್ತಿ, ಗೌತಮ್ ಶಿರ್ಗಾಮೆ ಸೇರಿದಂತೆ ತಾಲೂಕಿನ ಸರ್ಕಾರಿ ನೌಕರರು ಉಪಸ್ಥಿತರಿದ್ದರು. ಸಿದ್ದಯ್ಯ ಕಿರೇಮಠ್, ಸತ್ಯಂ ನ್ಯೂಸ್, ಕಾಗವಾಡ್.
ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕಾ ಶಾಖೆ ಅಥಣಿ ಹಾಗೂ ಮಲ್ಟಿಪರ್ಪಸ್ ಸೊಸೈಟಿ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ತಾಲೂಕಾ ಮಟ್ಟದ ನೌಕರರ ಸಮ್ಮೇಳನ ಹಾಗೂ ಪ್ರತಿಭಾ ಪುರಸ್ಕಾರ ಅಭಿನಂದನಾ ಸಮಾರಂಭ ರವಿವಾರ ದಿನಾಂಕ 10ರಂದು ಬೆಳಗ್ಗೆ 10 ಗಂಟೆಗೆ ಕೃಷ್ಣ ಸಕ್ಕರೆ ಕಾರ್ಖಾನೆಯ ರೈತ ಭವನದಲ್ಲಿ ಏರ್ಪಡಿಸಲಾಗಿದೆ ಎಂದು ನೌಕರರ ಸಂಘದ ಅಧ್ಯಕ್ಷ ರಾಮಣ್ಣ ಧರಿಗೌಡರ್ ಕಾಗವಾಡದಲ್ಲಿ ಪತ್ರಿಕೆಗೆ ತಿಳಿಸಿದರು. ರವಿವಾರ ದಿನಾಂಕ 10ರಂದು ಬೆಳಗ್ಗೆ 10 ಗಂಟೆಗೆ ಕೃಷ್ಣ ಸಕ್ಕರೆ ಕಾರ್ಖಾನೆಯ ರೈತ ಭವನದಲ್ಲಿ ತಾಲೂಕು ಮಟ್ಟದ ಸಮ್ಮೇಳನ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಎಂದು ನೌಕರರ ಸಂಘದ ಅಧ್ಯಕ್ಷ ರಾಮಣ್ಣ ಧರಿಗೌಡರ್ ಕಾಗವಾಡದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ರು. ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ಶೇಗುಣಸಿ ವಿರಕ್ತ ಮಠದ ಪೂಜ್ಯ ಡಾಕ್ಟರ್ ಮಹಾಂತ ದೇವರು ವಹಿಸಲಿದ್ದಾರೆ. ಉದ್ಘಾಟನೆಯನ್ನು ಮಾಜಿ ಉಪ ಮುಖ್ಯಮಂತ್ರಿಗಳು ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಲಕ್ಷ್ಮಣ್ ಸವದಿ ನೆರವೇರಿಸುವರು. ಸ್ಮರಣ ಸಂಚಿಕೆ ಬಿಡುಗಡೆಯನ್ನ ಅಥಣಿ ಶಾಸಕ ಮಹೇಶ್ ಕುಮಠಳ್ಳಿ ಬಿಡುಗಡೆಗೊಳಿಸಲಿದ್ದಾರೆ. ಪ್ರತಿಭಾ ಪುರಸ್ಕಾರ ಪ್ರದಾನವನ್ನ ಕಾಗವಾಡ ಶಾಸಕ ಶ್ರೀಮಂತ್ ಪಾಟೀಲ್ ನೆರವೇರಿಸುವರು. ನಿವೃತ್ತ ಹಾಗೂ ಕ್ರೀಡಾ ನೌಕರರಿಗೆ ಸನ್ಮಾನವನ್ನ ಸಂಸದ ಅಣ್ಣಸಾಹೇಬ್ ಜೊಲ್ಲೆ ನೆರವೇರಿಸಲಿದ್ದಾರೆ. ಕಾರ್ಯಕ್ರಮದ ನೇತೃತ್ವವನ್ನ ಕರ್ನಾಟಕ ರಾಜ್ಯ ನೌಕರರ ಸಂಘದ ಅಧ್ಯಕ್ಷ ರಾಮಣ್ಣ ಧರಿಗೌಡರ್ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕರಾದ ರಾಜು ಕಾಗೆ, ಶಹಜಹಾನ್ ಡೋಂಗರ್ಗಾಂವ್, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ತಿಮ್ಮೇಗೌಡ, ರಾಜ್ಯ ಖಜಾಂಚಿ ಆರ್ ಶ್ರೀನಿವಾಸ್, ರಾಜ್ಯ ಕಾರ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಬಳ್ಳಾರಿ, ಹಿರಿಯ ಉಪಾಧ್ಯಕ್ಷ ಎಂ ವಿ ರುದ್ರಪ್ಪ, ಆರ್ ಮೋಹನ್ ಕುಮಾರ್, ಜಿಲ್ಲಾಧ್ಯಕ್ಷ ಜಗದೀಶ್ ಪಾಟೀಲ್, ಡಿವೈಎಸ್ಪಿ ಎಸ್ ವಿ ಗಿರೀಶ್, ತಹಶೀಲ್ದಾರ್ ದುಂಡಪ್ಪ ಕುಮಾರ್, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಶೇಖರ್ ಕರ್ಬಸಪ್ಪಗೌಡ್, ಶಿಕ್ಷಣಾಧಿಕಾರಿ ಗೌಡಪ್ಪ ಖೋತ್ ಉಪಸ್ಥಿತರಿರಲಿದ್ದಾರೆ. ಶ್ರೀಕಾಂತ್ ಅಸ್ಕಿ, ಉದಯಗೌಡ ಪಾಟೀಲ್, ಪ್ರವೀಣ್ ಪಾಟೀಲ್, ಎಂ ವಿ ಬಿರಾದಾರ್, ಎಸ್ಎಸ್ ಬಿರಾದಾರ್, ಎಂಎಸ್ ಘೋಳಪ್ಪನವರ್, ಆರ್ಎಸ್ ಪಾಟೀಲ್, ಕೆಎಂ ಕೋಟಿ, ಎಲ್ಸಿ ಹಳ್ಯಾಳ್, ಎಸ್ಎಸ್ ದಾದಾಗೌಡ್, ಎಸ್ಎಂ ಧಡಕೆ, ಆರ್ಎಂ ಚೌಗ್ಲಾ, ವೆಂಕಟೇಶ್ ಕುಲಕರ್ಣಿ, ಪ್ರಶಾಂತ್ ಖೋತ್, ಎಸ್ಬಿ ಢವಳೇಶ್ವರ, ಎಂಎಸ್ ಮಗದುಂ, ಆರ್ಬಿ ಅಂಗಡಿ, ಎಆರ್ ಸನದಿ, ಆರ್ಆರ್ ಪಾಟೀಲ್, ಎನ್ಸಿ ದಾನಪ್ಪನವರ್, ಎ ಕಲ್ಲೋಳಿ, ಎಸ್ಎಸ್ ದರೂ, ಎಸ್ಆರ್ ವಾಲಿಕಾರ್, ಪಿಎಸ್ ಜಂಬಗಿ, ವಿವಿ ಚುನ್ಮುರಿ, ವಿಡಿ ಕಟಕೋಳ್, ಡಿಬಿ ಬಸ್ಗೌಡರ್, ಎಸ್ಬಿ ಭಜಂತ್ರಿ, ವಿಎನ್ ನೂಲಿ, ಸುಭಾಷ್ ಹುಬ್ಬಳ್ಳಿ, ನಿಡೋನಿ, ಚಿದಾನಂದ ಬಡವಗೋಳ್, ಶಿವಯೋಗಿ ಗುಮಟಿ ಸೇರಿದಂತೆ ಅನೇಕ ಕಾರ್ಯಕಾರಿ ಮಂಡಳಿ ಸದಸ್ಯರು ಉಪಸ್ಥಿತರಿರುವರು ಎಂದು ಅಧ್ಯಕ್ಷ ರಾಮಣ್ಣ ಧರಿಗೌಡರ್ ಮತ್ತು ಬ್ಯಾಂಕಿನ ಅಧ್ಯಕ್ಷ ಶ್ರೀಕಾಂತ್ ಮಾಕಾನಿ ತಿಳಿಸಿದರು. ದಿನಾಂಕ 10/4/2022 ಬೆಳಗ್ಗೆ 10 ಗಂಟೆಗೆ ಕೃಷ್ಣ ಸಕ್ಕರೆ ಕಾರ್ಖಾನೆ ಅಲ್ಲಿ ಭವನದಲ್ಲಿ ತಾಲೂಕಾ ಮಟ್ಟದ ಸಮ್ಮೇಳನ ಹಾಗೂ ಪ್ರತಿಭಾ ಪುರಸ್ಕಾರ ಹಾಗೂ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಗಿದೆ. ಅಥಣಿ ತಾಲೂಕಿನ ಎಲ್ಲ ಇಲಾಖೆಯ ನೌಕರರು ಬಂದು ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಡಾಕ್ಟರ್ ಮಹಾಂತ ದೇವರು ವಿರಕ್ತ ಮಠ ಶೇಗುಣಸಿ ಅವರು ವಹಿಸಲಿರುವರು. ಉದ್ಘಾಟನೆ ಮಾನ್ಯ ಶ್ರೀ ಲಕ್ಷ್ಮಣ್ ಸವದಿ ಸಾಹೇಬರು, ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ವಿಧಾನ ಪರಿಷತ್ ಸದಸ್ಯರು ಬೆಂಗಳೂರು ಇವರು ವಹಿಸುವರು. ಅಧ್ಯಕ್ಷತೆ ಮಾನ್ಯ ಶ್ರೀ ಸಿ ಎಸ್ ಷಡಕ್ಷರಿ ಅವರು, ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಬೆಂಗಳೂರು ಇವರು ವಹಿಸಲಿರುವರು. ಸ್ಮರಣ ಸಂಚಿಕೆ ಬಿಡುಗಡೆ ಮಾನ್ಯ ಶ್ರೀ ಮಹೇಶಣ್ಣ ಕುಂತಳೆಯವರು, ಕೇರಿ ಅಭಿವೃದ್ಧಿ ಮಂಡಳಿ ಬೆಂಗಳೂರು ಹಾಗೂ ಪ್ರತಿಭಾ ಪುರಸ್ಕಾರ ಮಾನ್ಯ ಶ್ರೀ ಶ್ರೀಮಂತ್ ಪಾಟೀಲ್ ಶಾಸಕರು ಕಾಗವಾಡ ಅವರು ವಹಿಸಲಿರುವರು. ನಿವೃತ್ತಿ ನೌಕರ ಸನ್ಮಾನವನ್ನು ಮಾನ್ಯ ಶ್ರೀ ಅಣ್ಣಾಸಾಹೇಬ್ ಜೊಲ್ಲೆ ಸಾಹೇಬರು, ಸಂಸದರು ಚಿಕ್ಕೋಡಿ ವಹಿಸುವರು. ಇವರೆಲ್ಲರೂ ಬಂದು ನಮ್ಮ ಸಿದ್ದಯ್ಯ ಹಿರೇಮಠ್, ಸತ್ಯಂ ನ್ಯೂಸ್, ಕಾಗವಾಡ. ಬೆಂಗಳೂರಿನ ಶ್ರೀಮದ್ ವಿಭೂತಿಪುರ ವೀರ ಸಿಂಹಾಸನ ಸಂಸ್ಥಾನ ಮಠದ ಎಸ್ವಿಎಸ್ ಆಂಗ್ಲ ಮಾಧ್ಯಮ ಉಚಿತ ವಸತಿ ಶಾಲೆಗೆ ಪ್ರವೇಶ ಪಡೆಯಲು ಪ್ರವೇಶ ಪರೀಕ್ಷೆ ನಡೆಸಲಾಯಿತು. ಬೆಂಗಳೂರಿನ ಶ್ರೀಮದ್ ವಿಭೂತಿಪುರ ವೀರಸಿಂಹಾಸನ ಸಂಸ್ಥಾನ ಮಠದ ಎಸ್ವಿಎಸ್ ಆಂಗ್ಲ ಮಾಧ್ಯಮ ಉಚಿತ ವಸತಿ ಶಾಲೆಯಲ್ಲಿ ಪ್ರವೇಶ ಪರೀಕ್ಷೆ ನಡೆಸಲಾಯಿತು. ಏಪ್ರಿಲ್ 8ರಂದು ನಡೆದ ಪ್ರವೇಶ ಪರೀಕ್ಷೆಯಲ್ಲಿ ರಾಜ್ಯದ ಎಲ್ಲಾ ಜಿಲ್ಲೆಗಳ ಯಾವುದೇ ಜಾತಿ ಭೇದ ಭಾವವಿಲ್ಲದೆ ಎಲ್ಲ ಜಾತಿಯ 350 ವಿದ್ಯಾರ್ಥಿಗಳು ಪ್ರವೇಶ ಪರೀಕ್ಷೆಗೆ ಹಾಜರಾಗಿದ್ದರು. ಈ ಎಲ್ಲ ವಿದ್ಯಾರ್ಥಿಗಳು ಬಿಪಿಎಲ್ ಪಡಿತರ ಚೀಟಿ ಹೊಂದಿದವರಾಗಿದ್ದರು. ಬಡ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಶ್ರೀಮಠದ ಸ್ವಾಮೀಜಿಗಳು ಎಲ್ಲ ರೀತಿಯ ವ್ಯವಸ್ಥೆಯನ್ನ ಮಾಡಿದ್ದಾರೆ. ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಆಗಮಿಸಿದ್ದ 350 ವಿದ್ಯಾರ್ಥಿಗಳು ಪ್ರವೇಶ ಪರೀಕ್ಷೆ ಬರೆದರು. ಬೆಳಗಾವಿ ಕಾರಂಜಿ ಮಠದ ಶ್ರೀ
ಮಣ್ಣಿರಂಜನ್ ಪ್ರಣವ ಸ್ವರೂಪಿ ಶ್ರೀ ಗುರುಸಿದ್ಧ ಮಹಾಸ್ವಾಮೀಜಿಗಳವರ 73ನೇ ಹುಟ್ಟುಹಬ್ಬವನ್ನು ಬೆಳಗಾವಿಯ ಕಾರಂಜಿ ಮಠದ ಸಭಾಭವನದಲ್ಲಿ ಆಚರಿಸಲಾಯಿತು. ಬೆಳಗಾವಿ ಕಾರಂಜಿ ಮಠದ ಶ್ರೀ ಮಣ್ಣಿರಂಜನ ಪ್ರಣವ ಸ್ವರೂಪಿ ಶ್ರೀ ಗುರುಸಿದ್ಧ ಮಹಾಸ್ವಾಮೀಜಿಗಳವರ 73ನೇ ಹುಟ್ಟುಹಬ್ಬವನ್ನ ಬೆಳಗಾವಿಯ ಕಾರಂಜಿ ಮಠದಲ್ಲಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಬೆಳಗಾವಿ ಹುಕ್ಕೇರಿ ಹಿರೇಮಠದ ಶ್ರೀ ಶಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಹಾಗೂ ಬೆಂಗಳೂರು ವಿಭೂತಿಪುರ ಸಂಸ್ಥಾನ ಮಠದ ಡಾಕ್ಟರ್ ಮಹಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ಶ್ರೀಮಠದಿಂದ ಪರಮ ಪೂಜ್ಯರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಬೆಳಗಾವಿ ಹುಕ್ಕೇರಿ ಹಿರೇಮಠದ ಶ್ರೀ ಶಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಬೆಳಗಾವಿ ಕಾರಂಜಿ ಮಠದ ಗುರುಸಿದ್ಧ ಮಹಾಸ್ವಾಮೀಜಿಗಳು ಎಂದರೆ ಸಾತ್ವಿಕ ಸ್ವಭಾವದ ಮಹಾಪೂಜ್ಯರು, ಎಲ್ಲರೊಂದಿಗೂ ಬೆರೆಯುವ ಅಪರೂಪದ ಶ್ರೀಗಳು. ಇನ್ನೆರಡು ವರ್ಷಗಳಲ್ಲಿ ತಮ್ಮ ಜನ್ಮದಿನದ ಅಮೃತ ಮಹೋತ್ಸವವನ್ನು ಆಚರಿಸಿಕೊಳ್ಳುತ್ತಿರುವುದು ನಮಗೆ ಅತೀವ ಸಂತೋಷ ತಂದಿದೆ. ಶ್ರೀಗಳು ಶತಾಯುಷಿಗಳಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸುತ್ತೇವೆ ಎಂದರು. ಬೆಳಗಾವಿ ಕಾರಂಜಿ ಮಠದ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಗುರುಸಿದ್ಧ ಮಹಾಸ್ವಾಮಿಗಳವರ 73ನೆಯ ಹುಟ್ಟುಹಬ್ಬ. ಇವತ್ತು ಪರಮ ಪೂಜ್ಯ ಗುರುಸಿದ್ಧ ಹಬ್ಬಗಳು ಎಲ್ಲಾ ಜನರೊಂದಿಗೆ ಬೆರೆತು ಎಲ್ಲರನ್ನೂ ಪ್ರೀತಿಸುವ ಅಪರೂಪದ ಹೃದಯವಂತ ಪೂಜ್ಯರು. ಇವತ್ತು ಅವರು 73ನೆಯ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ತಾ ಇದ್ದಾರೆ. ಬಹುಶಃ ಇನ್ನೆರಡು ವರ್ಷಗಳಲ್ಲೇನೆ ಪರಮ ಪೂಜ್ಯರ ಜನ್ಮದಿನೋತ್ಸವದ ಅಮೃತ ಮಹೋತ್ಸವ ಕೂಡ ನಾವೆಲ್ಲರೂ ಕೂಡ ನೋಡಿ ಅವರ ಆಶೀರ್ವಾದವನ್ನ ಪಡೆಯುವುದು ಬಹಳ ಮುಖ್ಯ. ಯಾಕಂತಂದ್ರೆ ಕಾರಂಜಿ ಮಠದ ಗುರುಸಿದ್ಧ ಹಬ್ಬಗಳು ಅಂತಂದ್ರೆ ಎಲ್ಲರೂ. ಇದೇ ಸಂದರ್ಭದಲ್ಲಿ ಬೆಂಗಳೂರು ವಿಭೂತಿಪುರ ಮಠದ ಡಾಕ್ಟರ್ ಮಹಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಬೆಂಗಳೂರಿನಿಂದ ವಿಡಿಯೋ ಕಾಲ್ ಮುಖಾಂತರ ಪರಮ ಪೂಜ್ಯರಿಗೆ ವಿಶೇಷವಾದ ಗೌರವ ಸಮರ್ಪಣೆ ಮಾಡಿ ಮಾತನಾಡುತ್ತಾ, ಬೆಳಗಾವಿ ಕಾರಂಜಿ ಮಠದ ಗುರುಸಿದ್ಧ ಮಹಾಸ್ವಾಮೀಜಿಗಳು ಗುರು ವಿರಕ್ತರ ನಡುವೆ ಕೊಂಡಿ ಇದ್ದ ಹಾಗೆ ಇಂತಹ ಮಹಾಪೂಜ್ಯರನ್ನು ಪಡೆದ ಬೆಳಗಾವಿ ನಗರ ಪುಣ್ಯ ಮಾಡಿದೆ ಎಂದರು. ಜನ್ಮ ದಿನೋತ್ಸವವನ್ನು ಆಚರಿಸಿಕೊಂಡ ಬೆಳಗಾವಿ ಕಾರಂಜಿ ಮಠದ ಶ್ರೀ ಗುರುಸಿದ್ಧ ಮಹಾಸ್ವಾಮೀಜಿಗಳು ಮಾತನಾಡುತ್ತಾ, ಎಲ್ಲಾ ಭಕ್ತರ ಸಹಕಾರ ಇವತ್ತು ಬೆಂಗಳೂರಿನಿಂದ ಹುಕ್ಕೇರಿ ಹಿರೇಮಠದಿಂದ ಮತ್ತು ಎಲ್ಲ ಸಂಘ ಸಂಸ್ಥೆಗಳಿಂದ ಬಂದು ನಮಗೆ ಸನ್ಮಾನಿಸಿದ್ದಾರೆ. ನಾವು ಇರುವವರೆಗೂ ಕೂಡ ಸಮಾಜಮುಖಿಯಾಗಿ ಕಾರ್ಯವನ್ನು ಮಾಡುತ್ತೇವೆ ಎಂದರು. ಇಂದು 73ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಹುಕ್ಕೇರಿ ಮಠದ ಪೂಜ್ಯರು, ಭೂತಪುರ ಮಠದ ಬೆಂಗಳೂರಿನ ಪೂಜ್ಯರು ಹಾಗೂ ಅನೇಕ ಸಂಘ ಸಂಸ್ಥೆಯ ಆತ್ಮೀಯ ಭಕ್ತರು ಇವತ್ತು ಹುಟ್ಟುಹಬ್ಬದ ಶುಭಾಶಯ ಸಲ್ಲಿಸಿ ಸನ್ಮಾನಿಸಿದ್ದಾರೆ. ಅವರೆಲ್ಲರಿಗೂ ದೇವರು ಆರೋಗ್ಯ, ಆಯುಷ್ಯ, ಸುಖ, ಶಾಂತಿ, ಸಮೃದ್ಧಿ ಕರುಣಿಸಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ. ಇದೇ ಸಂದರ್ಭದಲ್ಲಿ ಬೆಳಗಾವಿಯ ನಗರಸೇವಕರಾದ ರಾಜಶೇಖರ್ ಡೋನಿ ಹಾಗೂ ಧುರೀನರಾದ ಸುರೇಶ್ ಯಾದವ್, ಶಿವಯೋಗಿ ಸಂಸ್ಥೆಯ ಅಧ್ಯಕ್ಷರಾದ ಅಶೋಕ್ ಧರಿಗೌಡರ್ ಹಾಗೂ ರವಿಶಂಕರ್ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಶಂಕರ್ ಬಾಗೇವಾಡಿ, ಸುರೇಶ್ ಕುರ್ಬಿನಹಟ್ಟಿ, ಬಸವರಾಜ್ ಬಡಿಗೇರ್, ಶಿವನಪ್ಪ ಕಮತ್, ಡಿಎಂ ಡೋನಿ, ಬಸವರಾಜ್ ಗೌಡಪ್ಪ ಗೋಳ್ ಮತ್ತು ಪತ್ರಕರ್ತರಾದ ಏಕನಾಥ್ ಅಗಸಿಮನಿ, ಉಗರಕೋಡದ ಮಹಾಂತೇಶ ಶಾಸ್ತ್ರಿಗಳು, ರಾಮದುರ್ಗ ತಾಲೂಕಿನ ತೋರನ್ಗಟ್ಟಿಯ ಖ್ಯಾತ ಪುರೋಹಿತರಾದ ಶಿವಪುತ್ರಯ್ಯ ಶಾಸ್ತ್ರಿಗಳು ಹಿರೇಮಠ, ಇವರೆಲ್ಲ ಭಾಗಿಯಾಗಿ ಗುರುಗಳಿಗೆ ಗೌರವ ಸಮರ್ಪಣೆಯನ್ನು ಮಾಡಿ. ಇವೆಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.